ವೆಲ್ಕಮ್ ಬ್ಯಾಕ್. ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ಬರಲಿ ಅಂತ ಮೂಡ ಮಾಜಿ ಅಧ್ಯಕ್ಷ ಎಚ್ ವಿ ರಾಜೀವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ನಾಳೆ ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾ ಇದ್ದೀನಿ, ನನ್ನ ಸ್ನೇಹಿತರು ಎಸ್ ಟಿ ಎಸ್ ಫ್ಲೆಕ್ಸ್ ಹಾಕೊಂಡಿದ್ದಾರೆ, ಎಸ್ ಟಿ ಸೋಮಶೇಖರ್ ನನ್ನ ಆತ್ಮೀಯರು, ಅವರು ನಮ್ಮೊಂದಿಗೆ ಬರಲಿ ಅಂತ ಬಯಸ್ತೀನಿ ಅಂತ ರಾಜೀವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಂದ್ರೆ ಇಬ್ಬರು ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತೀವಿ ಅಂತ ಮೈಸೂರಿನಲ್ಲಿ ಮೂಡ ಮಾಜಿ ಅಧ್ಯಕ್ಷ ಎಚ್ ವಿ ರಾಜೀವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇರೋದು ಗೊತ್ತಿರುವ ವಿಚಾರ. ಈ ನಿಟ್ಟಿನಲ್ಲಿ ನೀವು ಕೂಡ ಬನ್ನಿ, ಎಸ್ ಟಿ ಸೋಮಶೇಖರ್ ಅವ್ರನ್ನು ಕೂಡ ಕಾಂಗ್ರೆಸ್ಗೆ ಅವರು ಅಂದ್ರೆ ಬನ್ನಿ ಅಂತ ಹೇಳಿದ್ದಾರೆ. ಅವ್ರು ನನ್ನ ಆತ್ಮೀಯರು, ಅವರು ನಮ್ಮೊಂದಿಗೆ ಬರಲಿ ಅಂತ ನಾನು ಕೂಡ ಬಯಸ್ತೀನಿ ಅಂತ ಮೈಸೂರಿನಲ್ಲಿ ಮೂಡ ಮಾಜಿ ಅಧ್ಯಕ್ಷ ಎಚ್ ವಿ ರಾಜೀವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ವೇಳೆ ಅವರೇನಾದ್ರೂ ಬಂದ್ರೆ ನಾವು ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನೀವು ಎಸ್ ಟಿ ಸೋಮಶೇಖರ್ ಅವರು ಒಟ್ಟಿಗಿದ್ದವರು, ಒಂದೇ ಪಕ್ಷದಲ್ಲಿದ್ದವರು, ಒಟ್ಟಿಗೆ ಕೆಲಸ ಮಾಡಿದವರು ಮೈಸೂರಿನಲ್ಲಿ. ನಾಳೆ ನೀವು ಕಾಂಗ್ರೆಸ್ ಸೇರ್ಪಡೆ ಆಗ್ತಿದ್ರಿ, ಅವ್ರು ಬಿ ಜೆ ಪಿಯಲ್ಲೇ ಇದ್ದಾರೆ, ಅದಾಗಿಯೂ ಕೂಡ ಅವ್ರ ಫೋಟೋ ಯಾಕೆ ಬಳಕೆ ಆಯಿತು? ನಮ್ಮ ಮಿತ್ರರುಗಳು ನನ್ನ ಮತ್ತು ಎಸ್ ಟಿ ಸೋಮಶೇಖರ್ ಅವರ ಆತ್ಮೀಯತೆ ನೋಡಿ ಅವ್ರು ನಾಳೆ ಬೇಗ ಬರಲಿ ಅಂತ ಆಶಾವಾದಿಯಿಂದ ಹಾಕೊಂಡಿದ್ದಾರೆ. ಅಂದರೆ ಬರ್ತಾರೆ ಅಂತ ಅನಸ್. ಈ ಪಕ್ಷದ ಮುಖಂಡರಾಗಿ ಅವ್ರು ಒಳಗಡೆ ಬರಲಿ, ಇನ್ನಷ್ಟು ನಮ್ಮ ಹುಮ್ಮಸ್ ಜಾಸ್ತಿ ಆಗುತ್ತೆ ಅಂತ ನಮ್ಮ ಮಿತ್ರರುಗಳು ಅದನ್ನೆಲ್ಲ ಕಾರ್ಯಯೋಜನೆ ಜೋಡಿಸ್ಕೊಂಡಿದ್ದವರೆಲ್ಲ ಹಾಕೊಂಡಿದ್ದಾರೆ. ನಾನು ಬಯಸ್ತೀನಿ, ನಾನೀಗ ಅಲ್ಲಿಗೆ ಹೋಗೋನಾಗಿ ನಮ್ಮ ಅತ್ಯಂತ ಆತ್ಮೀಯರಾದಂಥ ಸೋಮಶೇಖರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಇನ್ನಷ್ಟು ಇಬ್ಬಿಬ್ರು ಒಟ್ಟೊಟ್ಟಿಗೆ ಕೆಲಸ ಮಾಡೋಕೆ ಅವಕಾಶ ಆಗುತ್ತೆ ಅಂತ ನಾನು ಬಯಸ್ತೀನಿ. ವೆಲ್ಕಮ್ ಬ್ಯಾಕ್. ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ಬರಲಿ ಅಂತ ಮೂಡ ಮಾಜಿ ಅಧ್ಯಕ್ಷ ಎಚ್ ವಿ ರಾಜೀವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ನಾಳೆ ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾ ಇದ್ದೀನಿ, ನನ್ನ ಸ್ನೇಹಿತರು ಎಸ್ ಟಿ ಎಸ್ ಫ್ಲೆಕ್ಸ್ ಹಾಕೊಂಡಿದ್ದಾರೆ, ಎಸ್ ಟಿ ಸೋಮಶೇಖರ್ ನನ್ನ ಆತ್ಮೀಯರು, ಅವರು ನಮ್ಮೊಂದಿಗೆ ಬರಲಿ ಅಂತ ಬಯಸ್ತೀನಿ ಅಂತ ರಾಜೀವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಂದ್ರೆ ಇಬ್ಬರು ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತೀವಿ ಅಂತ ಮೈಸೂರಿನಲ್ಲಿ ಮೂಡ ಮಾಜಿ ಅಧ್ಯಕ್ಷ ಎಚ್ ವಿ ರಾಜೀವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇರೋದು ಗೊತ್ತಿರುವ ವಿಚಾರ. ಈ ನಿಟ್ಟಿನಲ್ಲಿ ನೀವು ಕೂಡ ಬನ್ನಿ, ಎಸ್ ಟಿ ಸೋಮಶೇಖರ್ ಅವ್ರನ್ನು ಕೂಡ ಕಾಂಗ್ರೆಸ್ಗೆ ಅವರು ಅಂದ್ರೆ ಬನ್ನಿ ಅಂತ ಹೇಳಿದ್ದಾರೆ. ಅವ್ರು ನನ್ನ ಆತ್ಮೀಯರು, ಅವರು ನಮ್ಮೊಂದಿಗೆ ಬರಲಿ ಅಂತ ನಾನು ಕೂಡ ಬಯಸ್ತೀನಿ ಅಂತ ಮೈಸೂರಿನಲ್ಲಿ ಮೂಡ ಮಾಜಿ ಅಧ್ಯಕ್ಷ ಎಚ್ ವಿ ರಾಜೀವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ವೇಳೆ ಅವರೇನಾದ್ರೂ ಬಂದ್ರೆ ನಾವು ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನೀವು ಎಸ್ ಟಿ ಸೋಮಶೇಖರ್ ಅವರು ಒಟ್ಟಿಗಿದ್ದವರು, ಒಂದೇ ಪಕ್ಷದಲ್ಲಿದ್ದವರು, ಒಟ್ಟಿಗೆ ಕೆಲಸ ಮಾಡಿದವರು ಮೈಸೂರಿನಲ್ಲಿ. ನಾಳೆ ನೀವು ಕಾಂಗ್ರೆಸ್ ಸೇರ್ಪಡೆ ಆಗ್ತಿದ್ರಿ, ಅವ್ರು ಬಿ ಜೆ ಪಿಯಲ್ಲೇ ಇದ್ದಾರೆ, ಅದಾಗಿಯೂ ಕೂಡ ಅವ್ರ ಫೋಟೋ ಯಾಕೆ ಬಳಕೆ ಆಯಿತು? ನಮ್ಮ ಮಿತ್ರರುಗಳು ನನ್ನ ಮತ್ತು ಎಸ್ ಟಿ ಸೋಮಶೇಖರ್ ಅವರ ಆತ್ಮೀಯತೆ ನೋಡಿ ಅವ್ರು ನಾಳೆ ಬೇಗ ಬರಲಿ ಅಂತ ಆಶಾವಾದಿಯಿಂದ ಹಾಕೊಂಡಿದ್ದಾರೆ. ಅಂದರೆ ಬರ್ತಾರೆ ಅಂತ ಅನಸ್. ಈ ಪಕ್ಷದ ಮುಖಂಡರಾಗಿ ಅವ್ರು ಒಳಗಡೆ ಬರಲಿ, ಇನ್ನಷ್ಟು ನಮ್ಮ ಹುಮ್ಮಸ್ ಜಾಸ್ತಿ ಆಗುತ್ತೆ ಅಂತ ನಮ್ಮ ಮಿತ್ರರುಗಳು ಅದನ್ನೆಲ್ಲ ಕಾರ್ಯಯೋಜನೆ ಜೋಡಿಸ್ಕೊಂಡಿದ್ದವರೆಲ್ಲ ಹಾಕೊಂಡಿದ್ದಾರೆ. ನಾನು ಬಯಸ್ತೀನಿ, ನಾನೀಗ ಅಲ್ಲಿಗೆ ಹೋಗೋನಾಗಿ ನಮ್ಮ ಅತ್ಯಂತ ಆತ್ಮೀಯರಾದಂಥ ಸೋಮಶೇಖರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಇನ್ನಷ್ಟು ಇಬ್ಬಿಬ್ರು ಒಟ್ಟೊಟ್ಟಿಗೆ ಕೆಲಸ ಮಾಡೋಕೆ ಅವಕಾಶ ಆಗುತ್ತೆ ಅಂತ ನಾನು ಬಯಸ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.